ಅದಕ್ಕೆ ರೈಸ್ ಮಾಡ್ತು ಅಂತ ಅಂದ್ರೆ ಸಾಂಬಾರ್ ಕಟ್ಬಿಡಬಹುದು ಸೋ ನಾನು 2 ಟೈಪ್ಸ್ ತಗೊಂಡಿ ಸಾಂಬಾರ್ ಮಾಡೋದು ಅದಕ್ಕೋಸ್ಕರ ಇವಾಗ ಇದರ ಜೊತೆಗೆ ತರಕಾರಿ ಹಾಕ್ ಮಾಡ್ತಾ ಇದೀನಿ ಏನೇನ ತರಕಾರಿ ಹಾಕ್ ಮಾಡ್ತಾ ಇದೀನಿ ಮತ್ತೆ ಏನೇನ ಮಸಾಲೆ ರುಬ್ತೀನಿ ಅನ್ನೋದನ್ನ हाय फ्रेंड्स वेलकम बैक टू माय चैनल इवत्तिन ब्लॉग ना शुरू माड्ता इद्दीनी सो इवत्तिन ब्लॉग नानु मोन्ने ब्लॉग अल्ली हेळिदे नन्न हस्बैंड गे एन गिफ्ट कोड्ता इरबहुदु गेस माडि अंत तुंबा जन गेस माडिदीरा सो अवर हेसरुगळन्नु कूड गेस माडिरोरंद ओंदष्टु हेसरुगळन्नु कूड नानु बर्कोंडु इट्कोंडिद्दीनि यारु करेक्ट आगे आंसर हेलिबू अंत कर्दिटी और नेम और नेम कूड़ा हेल्ती अंड ब्लॉग स्टार्ट मुंचे नान स्वल्प काफी कुड़ी संजे आगे मोन्े तोगरीकाय ते नानी तोगरीकाय सीजन अल्वा तोगरीकाय बिड़स स्वल्प तोगरीकाय फस्ट बिड़स्बिट बस्सार इला उसार गोतल एरू नन फेवरेट तोगरीकाय अदे ऐन अंत गोतल फस्ट काल बिड़सोण काफी कुड़बिट काल बिड़सोण काफी नोटी नोड़ सो ओके ब्लॉग स्टार्ट मार्तीनी इवत्तिन ब्लॉग निम्गे इष्ट आद्रे लाइक माड़ी कमेंट माड़ी शेर माड़ी एंड नान हस्बैंड गे एन गिफ्ट कोट्टिरोदु अन्नोदन्न ई ब्लॉग ना फुल नोड़ी फ्रेंड्स निम्गे गोत्तागुत्ते फ्रेंड्स इवाग नम पाप बंदिदे आट आड्लिक्के फ्रेश आगि स्नान माड्को बंदिद्दाने चिन्नम्मा हाय माडु हाय माडु हाय हाय तोगरीकाय बिड़स्ता काल ना बिड़स्ता अष्टोत्तिगे रक्षित कर्कोंड बंद सो हुळगळु इर्तवे स्वल्प हुषारागि काल ना नोडि बिड़स्बेकु सरि बा काय एळे कायगळु अंद्रे काळेल्ल तुंबा सण्ण सण्ण इदे बिड़सक्के बेजारागुत्तिदे ನಮಗೆ ಕತ್ಲೆನಲ್ಲಿ ಗೊತ್ತಾಗಲಿಲ್ಲ ಮುನೆ ತಗೊಂಡ್ಬೇಕಾದ್ರೆ ತೊಗರಿಕಾಯಿ ನೋಡ್ ತುಂಬಾ ದಿನ ಆಗ್ಬಿಟ್ಟಿತ್ತಲ್ಲ ಸೋ ಮತ್ತೆ ತುಂಬಾ ತರಕಾರಿ ತಗೊಂಡ್ರಿದ್ರಿಂದ ಎಲ್ಲಾ ಆಪ್ಷನ್ ನೋಡ್ತಾ ಕುತ್ಕೊಳ್ಳಕಾಗಲ್ಲ ಹಸ್ಬೆಂಡ್ ಅದರಲ್ಲೂ ಹಸ್ಬೆಂಡ್ ಜೊತೆ ಹೋದ್ರೆ ಮಾತ್ರ ಯಾವುದೋ ಒಂದು ತಗೋ ಯಾವುದೋ ಒಂದು ತಗೋ ಅಂತಾರೆ ಅದಕ್ಕೆ ಎತ್ಕೊಂಡೆ ಬಿಡಿಸೋದಕ್ಕೆ ನಮಗೆ ಕಷ್ಟ ಅದು ಹೆಂಗೆ ಬಿಡಿಸೋದು ಅಂತ ಗೊತ್ತಾಗ್ತಿಲ್ಲ ಆ ಚಿನ್ನಮ್ಮ ಹಾಯ್ ಮಾಡು ನಮ್ಮ ಪಾಪು ಜುಟ್ಟು ಬಿಟ್ಬಿಟ್ಟಿದ್ದಾರೆ ಇಲ್ಲಿ 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 ಹೇಳು ಹಾಯ್ ಐ ಥಿಂಕ್ ಯಾಕೋ ವೀಕ್ ಆಗ್ಬಿಟ್ಟಿದಾನೆ ತುಂಬಾ ಊರಿಗೆ ಹೋದ್ಮೇಲೆ ಚಿನ್ನಿ ಸೋ ಓಕೆ ಫ್ರೆಂಡ್ಸ್ ಕಾಲೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಸ್ಬೆಂಡಿಗೆ ಗಿಫ್ಟ್ ಏನು ಕೊಡ್ತಿರೋದು ನಮ್ಮ ಆನಿವರ್ಸರಿಗೆ ಅಂತ ಇವಾಗ ರಿವೀಲ್ ಮಾಡ್ತಾ ಇದೀನಿ ಸೋ ನೋಡಿ ಬಂದಿದೀವಿ ಮಾರುತಿ ಸುಜುಕಿ ಇದು ನೋಡ್ತಿದಾಗೇನೆ ಎಷ್ಟೋ ಜನರಿಗೆ ಗೊತ್ತಾಗಿರುತ್ತೆ ನಾವೇನು ನಾನೇನು ಗಿಫ್ಟ್ ಕೊಡ್ತಿರಬಹುದು ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಇದೊಂದು ಕಮ್ಮಿ ಇತ್ತು ಆದ್ರಿಂದ ಯಾಕೆಂತಂದ್ರೆ ನಾವು ಮೂರು ಜನ ಇರೋದ್ರಿಂದ ಗಾಡಿನಲ್ಲಿ ನಾನು ಒಂದು ಗಾಡಿ ಹಸ್ಬೆಂಡ್ ಒಂದು ಗಾಡಿ ಓಡಾಡಬೇಕಾಗಿತ್ತು ಆದ್ರಿಂದ ಒಂದು ಕಾರ್ ತಗೊಳ್ಳೋಣ ಅನ್ನೋದು ತುಂಬಾ ಅಲ್ಲಿ ಒಂದು 2 ರಿಂದ 3 ವರ್ಷದಿಂದ ಪ್ಲಾನ್ ಇತ್ತು ಆದ್ರೆ ಪಾರ್ಕಿಂಗ್ ಸೌಲಭ್ಯ ಇಲ್ಲದಿದ್ರಿಂದ ನಮಗೆ ಫೆಸಿಲಿಟಿ ಇರಲಿಲ್ಲ ಆದ್ರಿಂದ ವೇಟ್ ಮಾಡ್ತಾ ಇದ್ವಿ ಸೋ ಫೈನಲಿ ತಗೊಳ್ಳೋಣ ಅಂದ್ಬಿಟ್ಟು ಅದು ನಮ್ಮ ಆನಿವರ್ಸರಿ ದಿನನೇ ಬುಕ್ ಮಾಡೋಣ ಅಂದ್ಬಿಟ್ಟು ಬಂದು ವೇಟ್ ಮಾಡ್ತಾ ಇದೀವಿ ತುಂಬಾ ವ್ಯೂವರ್ಸ್ ನನಗೆ ಹೇಳಿದಿರಾ ಎಲ್ಲರೂನು ಇದೇ ಕಾರೇ ಗಿಫ್ಟ್ ಮಾಡ್ತಾ ಇರೋದು ನೀವು ಅಂತ ಹೇಳಿದಿರಾ ಯಾರ್ಯಾರ ಹೆಸರುಗಳು ಅಂತಾನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಇವಾಗ ಇದರಲ್ಲಿ ಒಂದು 50% ವ್ಯೂವರ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಅಂತ ಹೇಳಬಹುದು ಅದರಲ್ಲಿ ಮೋಕ್ಷ ಬಾಲಕೃಷ್ಣ ದಿವ್ಯಾ ಶ್ರುತಿ ಸಂಧ್ಯಾ ಚಾಂದಿನಿ ಪ್ರಶಾಂತ್ ಸುಜಾತ ಮಂಜುನಾಥ್ ಮೈತ್ರಿ ಹನಿ ಕ್ರಿಯೇಷನ್ಸ್ ಅನಿತಾ ಮೂರ್ತಿ ಧನು ಲೋಹಿತ್ ಸೌಮ್ಯ ವತ್ಸಲ ನಾರಾಯಣಪ್ಪ ಸಮಂತ್ ಯಾದವ್ ರಜನಿ ಹರ್ಷ ರೋಹಿಣಿ ವಸುದಾಪೈ ಚೈತನ್ಯ ಚರಣ್ ಕುಮಾರ್ ಮಮತಾ ಮಿಥುನ್ ರೂಪ ಶರತ್ ಚಿನ್ನು ಮರಿ ಸುಮಂತ್ ಗೌಡ ಮಲ್ಲೇಶ್ ಸುಷ್ಮಿತಾ ಗುರು ಮಂಜುಳಾ ಲೋಕೇಶ್ ತನುಜಾ ಅಂಬಿಗಾ ಶ್ವೇತಾ ತೇಜು ರೇಷ್ಮಾ ಕಮಲಾಕ್ಷಿನ ಪ್ರೇಮ ಕಿರಣ್ ಗೌಡ ವೀಣಾ ಶೋಭಾ ಶ್ರುತಿ ಚಾಂದಿನಿ ಪ್ರಶಾಂತ್ ತುಂಬಾ ವ್ಯೂವರ್ಸ್ ನನಗೆ ನಿಜ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಸೋ ಅವರ ಹೆಸರುಗಳನ್ನೆಲ್ಲ ಅಂದ್ರೆ ಇನ್ನು ತುಂಬಾ ಇದೆ ಸೋ ನನಗೆ ಕಣ್ಣಿಗೆ ಬಿದ್ದಿರೋ ಕಮೆಂಟ್ ಗಳನ್ನೆಲ್ಲ ತಗ್ದು ನೋಟ್ ಮಾಡಿ ಇಟ್ಕೊಂಡಿದ್ದೆ ಸೋ ತುಂಬಾ ಖುಷಿ ಆಯ್ತು ನೀವೆಲ್ಲ ಗೆಸ್ ಮಾಡಿದ್ದು ಕರೆಕ್ಟ್ ಅಂತಾನೆ ಹೇಳಬಹುದು ಇವಾಗ ಬುಕ್ ಮಾಡೋಣ ಆನಿವರ್ಸರಿ ದಿನನೇ ಬುಕ್ ಮಾಡೋಣ ಅನ್ಕೊಂಡು ಬಂದಿದೀವಿ ಇಲ್ಲಿಗೆ 9 ನಮಗೆ ನಾವು ಯಾವಾಗಲೂ 9 नंबर ना नम्ती तुम्बा जास्ती ऐने वो कार्य अंतर्रे नंबर टाइम जास्ती अदर
ಮತ್ತು ಮಾರುತಿ ಸುಜುಗಿನಲ್ಲಿ ತುಂಬ ಕಾರ್ಗಳಿದ್ದಾವೆ, ಅದರಲ್ಲಿ ನಮ್ಮ ಬಜೆಟ್ಗೆ ಆಗುವಂಥ ಕಾರ್ನ ಬುಕ್ ಮಾಡಿದ್ದೀವಿ. ಸೊ ಗೆಸ್ ಮಾಡಿ ಫ್ರೆಂಡ್ಸ್, ನಿಮಗೆ ಬಿಡ್ತಾ ಇದ್ದೀನಿ ನಾನು ಯಾವ ಕಾರ್ ಬುಕ್ ಮಾಡಿರ್ಬೋದು ಅಂದರೆ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗೋ ಹಾಗೆ, ಹಸ್ಬೆಂಡ್ಗೆ ಸೆಟ್ ಆಗೋ ಹಾಗೆ ಯಾವ ಕಾರ್ನ ನಾನು ಬುಕ್ ಮಾಡಿರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ ನೋಡೋಣ. ಎಲ್ಲರೂ ನಾನೇನು ಗಿಫ್ಟ್ ಕೊಡ್ತಾ ಇರ್ಬೋದು ಅನ್ನೋದನ್ನ ತುಂಬ ಜನ ವ್ಯೂವರ್ಸ್ ಹೇಗೆ ಹೇಳಿದ್ರು ಅದೇ ಥರ ಇದನ್ನು ಗೆಸ್ ಮಾಡಿ ಯಾವ ಕಾರ್ನ ನಾವು ಬುಕ್ ಮಾಡಿರ್ಬೋದು ಅಂದ್ಬಿಟ್ಟು. ಸೊ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಅಂದರೆ ಬುಕ್ ಮಾಡಿಬಿಟ್ಟು ಬರ್ತಾ ಇದ್ದೀವಿ ಅಷ್ಟೇನೆ, ಯಾಕೆಂದರೆ ಇನ್ನೂ ಬರೋದಕ್ಕೆ ತುಂಬ ಟೈಮ್ ಆಗತ್ತೆ, ಅಂದರೆ 5 to 6 weeks ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೇ ದಿನವೇ ಬುಕ್ ಮಾಡಬೇಕು, ಏನೋ ಒಂದು ಮೆಮೊರೇಬಲ್ ಡೇ ಅಲ್ವಾ ಅದು, ಆದ್ರಿಂದ ಅವತ್ತೇ ಬುಕ್ ಮಾಡಬೇಕು ಅಂದ್ಕೊಂಡು ನಾವು ಬಂದಿದ್ದು. ಫ್ರೆಂಡ್ಸ್ ನೋಡಿ ಎಷ್ಟೇ ಎಷ್ಟಾಗಿದೆ ಕಾಳು, 1/2 kg ಇಷ್ಟೇ ಎಷ್ಟು ಕಾಳು ಬಂದಿರೋದು, ಅದರಲ್ಲೂ ತೊಳೆದು ಮಾಡಿ, ಯಾಕೆಂದ್ರೆ ಒಂಥರ ಟೊಳ್ ಟೊಳ್ ಥರ ಕಾಳು ಕೂಡ ಇರುತ್ತೆ, ಚೆನ್ನಾಗಿರಲ್ಲ, ಅದರಿಂದ ಅದನ್ನೆಲ್ಲ ನೀಟ್ ಮಾಡಿ ಇಷ್ಟು ನೋಡಿ ಹುಳ ಇರುತ್ತೆ ಒಳಗಡೆ ಕಾಳು, ಇದ್ರೊಳಗಡೆ ಹುಳ ಇರುತ್ತೆ ಅದು ಗೊತ್ತಾಗೋದೇ ಇಲ್ಲ ಇರೋದು. ಸೊ ಆದ್ರಿಂದ ಈ ತರ ಪ್ರೆಸ್ ಮಾಡಿದ್ರೆ ಮೆತ್ತಗಿತ್ತು ಅಂತಂದ್ರೆ ಕಾಳು ಚೆನ್ನಾಗಿಲ್ಲ ಅಂತ ಅರ್ಥ. ನೋಡಿ ತೊಗರಿ ಕಾಳು ಇಷ್ಟ ಆಗಿದೆ. ಇವಾಗ ಇದಕ್ಕೆ ನಾನು ಏನೇನು ಹಾಕ್ತಿದ್ದೀನಿ ಅಂದ್ರೆ, ಇವಾಗ ನಾನು ಇವಾಗ ಮಾಡ್ತಾ ಇರೋದು ಮಸಾಲೆ ಸಾಂಬಾರ್ ಮಾಡ್ತಾ ಇದ್ದೀನಿ, ಅಂದ್ರೆ ಹುಳಿ ಸಾಂಬಾರ್ ಹತ್ತೀವಿ ನಾವು. ಸೊ ಮಸಾಲೆ ಸಾಂಬಾರ್ ಅಂತಾನೆ ಅನ್ಕೊಳ್ಳಿ. ಬಸ್ಸಾರು ಮಾಡಕ್ ಇಷ್ಟ ಆದ್ರೂನು ಹಸ್ಬೆಂಡ್ ಬಸ್ಸಾರು ನೈಟ್ ಬೆಳಗ್ಗೆ ಊಟಕ್ಕೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅದೇ ಇದೇ ಸಾಂಬಾರ್ ಇತ್ತು ಅಂತಂದ್ರೆ ಬೆಳಗ್ಗೆಗೆ ಅಂದ್ರೆ ಮಧ್ಯಾಹ್ನ ಲಂಚಿಗೆ ರೈಸ್ ಮಾಡ್ತು ಅಂತಂದ್ರೆ ಸಾಂಬಾರ್ ಕಟ್ಬಿಡ್ಬೋದು. ಸೊ ನಾನು 2 types ಕಾಗಂಗೆ ಸಾಂಬಾರ್ ಮಾಡೋದು. ಅದಕ್ಕೋಸ್ಕರ ಇವಾಗ ಇದ್ರ ಜೊತೆಗೆ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ, ಏನೇನು ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಮತ್ತೆ ಏನೇನು ಮಸಾಲೆ ರುಬ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್ ಫಸ್ಟಿಗೆ ನೋಡಿ ಕಾಳು ಇಷ್ಟು, ಮತ್ತೆ ಇದಕ್ಕೆ ಒಂದು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಬೀನ್ಸ್ ಹಾಕ್ತಾ ಇದ್ದೀನಿ ಜೊತೆನ ತರಕಾರಿ ಇದ್ರೆ ಚಂದ ಅಂತ. ಬೇಕಂದ್ರೆ ನೀವು ಪ್ಲೇನ್ ಕಾಳಾಕೂ ಕೂಡ ಮಾಡ್ಬೋದು. ಈ ತೊಗರಿ ಕಾಳು ಏನೇನು ಚೆನ್ನಾಗಿರುತ್ತೆ ಅಂದ್ರೆ ಪೊಲಾವು ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಆಮೇಲೆ ಸೊ ಉಪ್ಪಿಟ್ಟು ಮಾಡ್ಬೋದು. ಈ ಹಸಿಹರೆಕಾಯಿ ಉಪ್ಪಿಟ್ಟು ಹಾಕಿ ಉಪ್ಪಿಟ್ಟು ಮಾಡ್ತೀವಲ್ವಾ ತರಕಾರಿ ಹಾಕಿ, ಅದೇ ತರನೇ ಸೇಮ್ ಇದನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಆಯ್ತು, ನೆಕ್ಸ್ಟ್ ಕಾಯಿ ಇದು ಒಂದು 1/2 bowl ತುರಿದು ಫುಲ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಕ್ತೀನಿ ಅಂದ್ರೆ ಒಂದು 1/2 bowl ಅಷ್ಟು ಹಾಕ್ತೀನಿ ಅಷ್ಟೇನೆ ಕಾಯಿ ತುರಿ. ನೆಕ್ಸ್ಟ್ ಇಲ್ಲೊಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಟೊಮೊಟೊನ ಇವಾಗ ಅದು ಕಟ್ ಮಾಡಬೇಕು ಅಂದ್ರೆ ಒಗ್ಗರಣೆಗಿದು ಟೊಮೊಟೊ. ಇಲ್ಲಿ ಇನ್ನು 2 ಟೊಮೊಟೊನ, ಟೋಟಲ್ 3 ಟೊಮೊಟೊ ಹಾಕ್ತಾ ಇದ್ದೀನಿ ನಾನು. 2 ಟೊಮೊಟೊನ ರುಬ್ಲಿಕ್ಕೆ ತಗೊಂಡಿದ್ದೀನಿ, ಮತ್ತೆ 1 inch ಶುಂಠಿ ಇದನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ 1 ಈರುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ. ಯಾವಾಗ್ಲೂ ನೀವು ಯಾವುದೇ ಸಾಂಬಾರ್ ಮಾಡಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀರಾ ಅಂದಾಗ ಯಾವಾಗ್ಲೂ ಲವಂಗದ ಕ್ವಾಂಟಿಟಿ ಕಮ್ಮಿ ಇರಬೇಕು. ಚಕ್ಕೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋ ಪರವಾಗಿಲ್ಲ, ಲವಂಗ ಮಾತ್ರ ಜಾಸ್ತಿ ಹಾಕ್ಬೇಡಿ, ಸಾಂಬಾರ್ ಟೇಸ್ಟ್ ಹೊರಟೋಗತ್ತೆ. ಇವಾಗ ನೋಡಿ ನಾನು ಒಂದು 5 ಲವಂಗ ತಗೊಂಡಿದ್ದೀನಿ, 5 ರಿಂದ 6 ಚಕ್ಕೆ ಜಾಸ್ತಿ ತಗೊಂಡಿದ್ದೀನಿ. ಓಕೆ, ಇವಾಗ ಇದಿಷ್ಟನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ತೀನಿ. ಫಸ್ಟು ಇದಿಷ್ಟನ್ನ ಹಾಕ್ಬಿಡ್ತೀನಿ, ಇದ್ರ ಜೊತೆಗೆ ಸಾಂಬಾರ್ ಪೌಡರ್ ಕೂಡ ಹಾಕ್ತೀನಿ ನಾನು. ಅಂದ್ರೆ ಸಾಂಬಾರ್ ಪೌಡರ್ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತೀರಾ, ನೀವು ಯಾವ ತರ ಸಾಂಬಾರ್ ಪೌಡರ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಸಾಂಬಾರ್ ಪೌಡರ್ ಅಂದ್ರೆ ಇವಾಗೆಲ್ಲ ನೀವು ಕಡಲೆಬೇಳೆ, ಆಮೇಲೆ ಧನಿಯಾ, ಸೊ ಮೆಂತ್ಯ, ಚಕ್ಕೆ ಲವಂಗ, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಏನು ಪೌಡರ್ ಮಾಡಿಸಿರ್ತೀರಾ ಅದೇ ಸಾಂಬಾರ್ ಪೌಡರ್ ನಾನು ಇದಕ್ಕೆ ಹಾಕೋದು. ಓಕೆ, ಕಾಯಿ ಇವಾಗ ಇಷ್ಟು ಹಾಕಿದ್ದೀನಿ, ಇನ್ನಿಷ್ಟು ಕಾಯಿನ ಎತ್ತು ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಮತ್ತೆ ಜೊತೆಗೆ ಒಂದು 2 spoonಷ್ಟು ಅಂದ್ರೆ ಕೆಲವರು ಖಾರ ಮಾಡಿಸಿರ್ತಾರೆ ಸಾಂಬಾರ್ ಪೌಡರ್ನ, ಆಗಿದ್ದು ನೋಡಿ ನಿಮ್ಗೆ ಗೊತ್ತಿರತ್ತಲ್ಲ ಅಡುಗೆ ಮಾಡೋರು ಡೈಲಿ ಹೇಗೆ ನಿಮ್ಗೆ ಅನುಕೂಲನೋ ಆ ರೀತಿ ಸಾಂಬಾರ್ ಪೌಡರ್ ಹಾಕ್ಬೋದು. ಇದು ನಮ್ಮನೆ ಖಾರ ಹೇಗಿದೆ ಅದ್ರ ಕ್ವಾಂಟಿಟಿಲಿ ನಾನು ಹಾಕ್ತಾ ಇದ್ದೀನಿ, 1.5 spoonಷ್ಟು ಹಾಕ್ತಾ ಇದ್ದೀನಿ ಈ ತರ ಸ್ಪೂನಲ್ಲಿ, 2.5 spoonಷ್ಟು ಹಾಕ್ತಾ ಇದ್ದೀನಿ ನಾನು. ನೋಡಿ ಹೀಗೆ ಇದೊಂದು ಸ್ವಲ್ಪ ಸ್ಪೈಸಿ ಬಂದ್ರು ಖಾರ ಅಂದ್ರೆ ಸಾಂಬಾರ್ ಖಾರ ಬಂದ್ರು ಚೆನ್ನಾಗೇ ಇರುತ್ತೆ ಟೇಸ್ಟು, ಏನು ಅಷ್ಟೊಂದು ತಿನ್ನಕ್ಕೆ ಆಗಲ್ಲಪ್ಪ ಅನ್ನೋ ಥರ ಏನು ಅನ್ಸಲ್ಲ. ಸೊ ಇವಾಗ ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಇವಾಗ ಮಸಾಲೆ ರುಬ್ಬಿದಾಗಿದೆ, ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ 1/3 spoonಷ್ಟು, ಮತ್ತೆ ಒಂದು ಸ್ವಲ್ಪ 1/2 spoonಷ್ಟು ಸಾಸಿವೆ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು ಇಲ್ಲಾಂತಂದ್ರೆ ಪರವಾಗಿಲ್ಲ. ನಾನು 1/2 spoonಷ್ಟು ಸಾಸಿವೆ ಹಾಕಿದ್ದೀನಿ. ಇವಾಗ ಚಟಪಟ ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಲಿಕ್ಕೆ ಹಾಕ್ತೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈ
ಇವನ್ ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಇವಾಗ ತರಕಾರಿ ಹಾಕ್ತಾ ಇದೀನಿ ಈ ಕಾಳು ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾನು ಈ ಮಸಾಲೆ ರುಬ್ಬಿರೋದನ್ನ ಅದಕ್ಕೆ ಹಾಕ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊ ಇಟ್ಕೊಂಡಿದ್ರ ಆ ಒಂದು ಟೊಮೆಟೊ ಕಟ್ ಮಾಡಿ ಇದನ್ನ ಹಾಕ್ತಾ ಇದೀನಿ ಮತ್ತೆ ಒಂದು ಅರ್ಧ ಚಮಚ ಅರಿಶಿನ ನೆಕ್ಸ್ಟ್ ಇವಾಗ ಮಸಾಲೆ ರುಬ್ಬಿಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದೀನಿ ಫಸ್ಟ್ ಮಸಾಲೆನಲ್ಲಿ ಸ್ವಲ್ಪ ಅಂದ್ರೆ ಎಣ್ಣೆನಲ್ಲೇನೆ ಆ ಮಸಾಲೆನ ಹಾಗೆ ಸ್ವಲ್ಪ ಉರಿಯೋಣ ಆಮೇಲೆ ಇದಕ್ಕೆ ನೀರನ್ನ ಆಡ್ ಮಾಡೋದು ಕೆಲವು ಮನೆ ಸಾಂಬಾರ್ ಪುಡರ್ ಕಲರ್ ಇರೋದಿಲ್ಲ ಅಂದ್ರೆ ಇವರು ನಾವು ಇವಾಗ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ವಿ ಸೋ ಎಷ್ಟೋ ಜನ ಗೊತ್ತಿರಲ್ಲ ಇದು ಅಂದ್ರೆ ಇವಾಗಿನ ಇವಾಗ ಇನ್ನು ಅಡಿಗೆ ಕಲಿತಾ ಇರೋರಿಗೆ ಗೊತ್ತಿರಲ್ಲ ಅಷ್ಟಾಗಿ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ರೆ ನಿಮಗೆ ಈ ರೀತಿ ಕಲರ್ ಬರುತ್ತೆ ಸೋ ಸಾಂಬಾರ್ ಪೌಡರ್ ಮಾಡುವಾಗಲೇನೆ ನೀವು ಹಾಕಿದ್ರೆ ಓಕೆ 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 ಇವಾಗ ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡೋಣ ಯಾಕಂದ್ರೆ ಇನ್ನು ಜಾರಲ್ಲಿ ಮಸಾಲೆ ಸ್ವಲ್ಪ ಹಾಗೆ ಇದೆ ಅದಕ್ಕೆ ನೀರು ಹಾಕ್ಬಿಟ್ಟು ಅದಕ್ಕೆ ಆಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿದ್ರೆ ಇದಿಷ್ಟು ಹಾಕಿದ್ರೆ ಕಂಪ್ಲೀಟ್ ಆಗತ್ತೆ ನೋಡಿ ಇವಾಗ ಇದನ್ನ ನಾವು ಎಷ್ಟು ವಿಷಲ್ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಎಷ್ಟು ವಿಷಲ್ ಹಾಕಿಸ್ಬೇಕಂದ್ರೆ ಒಂದೇ ವಿಷಲ್ ಸಾಕು ಇದು ಜಾಸ್ತಿ ವಿಜಿಲ್ ಬೇಡ ಕಾಳು ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಈ ಬಟಾಣಿ ತರ ಇದು ಅದರಿಂದ ಬೇಗ ಬೆಂದೋಗುತ್ತೆ ಒಂದೇ ವಿಜಿಲ್ ಸಾಕು ಸೊ ಮೀಡಿಯಂ ಫ್ಲೇಮ್ ನಲ್ಲಿ ನಾನು ಇವಾಗ ಅದನ್ನ ಬೇಯಲಿಕ್ಕೆ ಇಡ್ತೀನಿ ಓಕೆ ಇವಾಗ ಸಾಂಬಾರ್ಗೆ ಇಟ್ಟಿದ್ದಾಯ್ತು ನೆಕ್ಸ್ಟ್ ಸ್ವಲ್ಪ ರೈಸ್ಗೆ ಇಡ್ತೀನಿ ಇದ್ರ ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆ ಇನ್ನೂ ಚೆನ್ನಾಗಿರುತ್ತೆ ನಾನು ಚಪಾತಿ ಬೇಕಿದ್ರೆ ಬೆಳಗ್ಗೆ ಮಾಡ್ತೀನಿ ಇವಾಗ ನಾನು ಮುದ್ದೆ ಮಾಡ್ತೀನಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡ್ಬಿಡ್ತೀನಿ ಫುಲ್ ಅಕ್ಕಿ ಎಲ್ಲ ನೆನ್ಸ್ಕೊ ಅಂದ್ರೆ ಮಳೆ ಬರ್ತಾ ಇತ್ತಲ್ಲ ಅದನ್ನ ಅಕ್ಕಿ ಎಲ್ಲ ನೆಂದೋಗ್ಬಿಟ್ಟಿತ್ತು ಸೊ ಇನ್ನ ಜೊತೆನಲ್ಲಿ ಮಿಕ್ಸ್ ಮಾಡಿಟ್ರೆ ಹಾಗೆ ಇದಾಗುತ್ತೆ ಅಂದ್ಬಿಟ್ಟು ಫುಲ್ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ಎಲ್ಲ ಹಾರಾಕಂಗಿದೆ ಆದ್ರೂ ಅದೆಲ್ಲ ಒಂದ್ಸರಿ ನೆಂದೋಗ್ಬಿಟ್ರೆ ನುಚ್ಚ ತರ ಆಗ್ಬಿಡುತ್ತೆ ಅಕ್ಕಿ ಎಲ್ಲ ಹಾಗಾಗಿದೆ ಅಕ್ಕಿ ನುಚ್ಚ ನುಚ್ಚ ತರ ಸ್ವಲ್ಪ ಆಗಿದೆ ಅಂದ್ರೆ ಅನ್ನ ಚೆನ್ನಾಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ನೀಟಾಗಿ ಒಣಗಿಸ್ಲಿಲ್ಲ ಅಂತ ಹೇಳಿದ್ರೆ ಹಾಗೆ ಒಂದ್ ಸ್ವಲ್ಪ ಗಂಟು ಕಟ್ಕೊಂಡಂಗೆ ಅಕ್ಕಿ ಇದಾಗ್ಬಿಡುತ್ತೆ ನೆಂದೋಗಿರೋ ಅಕ್ಕಿ ಏನಂದ್ರೆ ಆದಷ್ಟು ಅಂದ್ರೆ ಮೂರ್ ಜನ ನಾಲ್ಕ್ ಜನ ಇರೋರು ಕೆಲವರ್ ಮನೆಯಲ್ಲಿ ಫುಡ್ನೆಲ್ಲ ವೇಸ್ಟ್ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಕ್ವಾಂಟಿಟಿ ಎಷ್ಟು ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಹೊಸಬ್ರು ಅಡಿಗೆ ಮಾಡೋರಾಗಿದ್ರು ಸರಿ ಅವ್ರಿಗೆ ಎಷ್ಟು ಅಡಿಗೆ ಮಾಡ್ಬೇಕು ಅನ್ನೋದು
ಎಷ್ಟು ಕ್ವಾಂಟಿಟಿ ಹಾಕ್ಬೇಕು, ಅಕ್ಕಿ ಎಷ್ಟು ಮಾಡ್ಬೇಕು, ಸಾಂಬಾರ್ ಎಷ್ಟು ಮಾಡ್ಬೇಕು ಗೊತ್ತಿರಲ್ಲ. ಸಾಂಬಾರ್ ಜಾಸ್ತಿ ಮಾಡ್ಬಿಡ್ತಾರೆ, ಮಿಕ್ ಬಿಡುತ್ತೆ, ಅದನ್ನ ಚೆಲ್ತಾರೆ. ಅದ್ ಮಾಡೋದಕ್ಕಿಂತ ನೀವು, ನಾನು ಈಸಿ ಮೆಥಡ್ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ, ಆದಷ್ಟು 3 ಜನ 4 ಜನ ಮನೆಯಲ್ಲಿ ಇರೋರು ಒಂದ್ ಫ್ಯಾಮಿಲಿ ಅವ್ರು ಇದಾರೆ ಅಂತ ಹೇಳಿದಾಗ, ಈ ರೀತಿ ನೀವು 3 ಲೀಟರ್ ಕುಕ್ಕರ್ ನ ತಗೊಂಡು ಯೂಸ್ ಮಾಡೋದ್ ಬೆಟರ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದ್ರಲ್ಲಿ ನೀಟಾಗಿ ಗೊತ್ತಾಗತ್ತೆ ನಿಮ್ಗೆ. ಸೊ ಮಿಕ್ಕದು ಇಲ್ಲ, ಮಿಕ್ಕಿದ್ರು ಕೂಡ ನೆಕ್ಸ್ಟ್ ಅಂದ್ರೆ ಇನ್ನೊಂದ್ ಟೈಮಿಗೆ ಆಗತ್ತೆ, ಅಲ್ಲಿಗೆ ಸಮ ಆಗ್ಬಿಡತ್ತೆ. ಅವಾಗ ನೀವು ಬೇಕಿದ್ರೆ ಖಾಲಿ ಆದ್ರೆ ಬೇಕಾದ್ರೆ ಇನ್ನೊಂದ್ಸರಿ ಮಾಡ್ಕೊಬಹುದು. ಆದ್ರೆ ಮಿಕ್ ಬಿಟ್ರೆ ಯಾರು ಒಂದ್ಸರಿ ಓಕೆ, 2 ಸರಿ ಓಕೆ, 3ನೇ ಸರಿ 4ನೇ ಸರಿ ತಿನ್ನಕ್ಕೆ ಯಾರು ಇಷ್ಟಪಡಲ್ಲ, ಅದನ್ನ ಚೆಲ್ತೀರಾ, ವೇಸ್ಟ್ ಆಗತ್ತೆ ಫುಡ್. ಸೊ ನಿಮ್ಗೂ ಕೂಡ ಅದು ಚೆಲ್ಲೋದಕ್ಕೂ ಮನ್ಸು ಬರಲ್ಲ, ಇಟ್ಕೊಳ್ಳೋದಕ್ಕೂ ಮನ್ಸು ಬರಲ್ಲ, ಈ ರೀತಿ ಆಗತ್ತೆ. ಅದಕ್ಕೆ ಆದ್ರಿಂದ ಈ ರೀತಿ ನೀವು 3 ಲೀಟರ್ ಚಿಕ್ಕ ಚಿಕ್ಕ ಕುಕ್ಕರ್ ಯೂಸ್ ಮಾಡ್ತು ಅಂತಂದ್ರೆ ಬೆಟರ್ ಅನ್ನೋದು ನನ್ನ ಅನಿಸಿಕೆ. ಸೊ ತುಂಬಾ ಜನ ಅದಕ್ಕೆ ಆ ರೀತಿ ಮಾಡ್ತಾರೆ ನೋಡಿದೀನಿ ನಾನು. ಹೀಗೆ ಗೊತ್ತೇ ಇರೋದಿಲ್ಲ ಈ ರೀತಿ ಸುಮ್ಮನೆ ಮಾಡ್ಬಿಡ್ತಾರೆ, ಪಾಪ ಅವರಿಗೆ ಫಸ್ಟ್ ಅದು ಅಡುಗೆ ಮಾಡೋ ಅನುಭವ ಗೊತ್ತಿರಲ್ಲ. ಆದ್ರಿಂದ ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ, ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ನೀವು ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡುದು. ನನ್ಗೆ ಮೊನ್ನೆ ಕಮೆಂಟ್ ಮಾಡಿದ್ರು ಒಬ್ರು, ಅವಾಗ ನಂಗೆ ಜ್ಞಾಪಕ ಬಂತು, ಓಕೆ ನಿಖಿತ ನೀವು ಫುಡ್ ವೇಸ್ಟ್ ಮಾಡಲ್ಲ, ಎಲ್ಲ ಕಮ್ಮಿ ಕ್ವಾಂಟಿಟಿನೇ ಮಾಡ್ತೀರಾ ಅಲ್ವಾ ಅಂತ ಹೇಳಿದ್ರು. ಸೊ ಅವಾಗ ಜ್ಞಾಪಕ ಬಂತು, ಯಾಕೆ ಇದನ್ನೇ ಒಂದು ಟಿಪ್ಸ್ ಆಗಿ ಕೊಡಬಾರ್ದು ವ್ಯೂವರ್ಸ್ಗೆ ಅಂತ. ಆದ್ರಿಂದ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಇವಾಗ ಸಾಂಬಾರ್ ಒಂದು ವಿಜಲ್ ಆಗ್ಬೇಕು, ಅನ್ನ ರೈಸ್ ಒಂದು ವಿಜಲ್ ಆಗ್ಬೇಕು, ಅದು ಒಂದ್ ಯಾವ್ದಾದ್ರು ವಿಜಲ್ ಆದ್ಮೇಲೆ ಆಮೇಲೆ ನೆಕ್ಸ್ಟ್ ನಾನು ಮುದ್ದೆ ಮಾಡ್ತೀನಿ. ಇನ್ನ ಸ್ವಲ್ಪ ಕೆಲಸ ಇದೆ, ಅದೇ ಜಾಸ್ತಿ ಪಾತ್ರೆ ಇಲ್ಲ, ಇದೊಂದಿಷ್ಟು ಪಾತ್ರೆಗಳಿದಾವೆ ಅಷ್ಟೇ. ಎಲ್ಲ ಮೊನ್ನೆ ಹೀರೆಕಾಯಿ ಬಜ್ಜಿ ಮಾಡಿದ್ದೆ ಅಲ್ವಾ, ಆ ಹೀರೆಕಾಯಿ ಬಜ್ಜಿ ಬೇಗ ಕಲಿ ಅಪ್ಪ ಇಷ್ಟ ಅಂದ್ಬಿಟ್ಟು ಎಲ್ಲ ತಿಂದ್ರು, ಜಾಸ್ತಿ ತಿಂದ್ರು. ನಾವಾದ್ರೆ ರಕ್ಷಿತ್ ಹುಷಾರಿಲ್ಲ, ಅವ್ರಿಗೆ ಕೊಡ್ಲೇ ಇಲ್ಲ, ಹೀರೆಕಾಯಿ ಬಜ್ಜಿ ಮಾಡ್ಕೊಡಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಸೊ ಹೀರೆಕಾಯಿ ಇದೆ, ಆದ್ರೆ ಇವಾಗ ಬೇಡ ಅಂತ ಸುಮ್ನೆ ಇದೀನಿ, ಮಾಡ್ಲಾ ಬೇಡವಾ ಅಂತ. ಬೇಡ ಬೇಡ, ಇನ್ನು ಒಂದಿನ ಅವನು ಹುಷಾರಿ ಅಂದ್ರೆ ಇನ್ನು ಜ್ವರ ದಿನ ಹಾಗೆ ಇರುತ್ತಲ್ವ, ಬೇಡ ಇವತ್ತು ಒಂದಿನ ಅಂತ ಹೇಳ್ಕೊಂಡು ನಾನೇನು ಮಾಡ್ಕೊಟ್ಟಿಲ್ಲ. ಸೊ ನೋಡ್ತೀನಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಸಾಂಬಾರ್ ಹೇಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ವಿಷಲ್ ತೆಗ್ದಿದ್ದೀನಿ, ತೆಗ್ದು ನೋಡಿ. ಇದಕ್ಕೆ ಬೇರೆ ಬೇಳೆಕಾಳೆ ಏನು ಹಾಕಿರಲ್ಲ, ಬರೀ ಮಸಾಲೆ ಮಾತ್ರ ಇದಕ್ಕೆ ಇರುತ್ತೆ. ಆದ್ರಿಂದ ಫಸ್ಟಿಗೆ ಮತ್ತೆ ಗಟ್ಟಿ ಆಗತ್ತಪ್ಪ ಸಾರು ಹತ್ರ ಎಲ್ಲ ಏನಿಲ್ಲ. ಇವಾಗ ನಾಳೆ ಸಾಂಬಾರು ಊಟ ಮಾಡ್ತೀವಿ ಅಂತ ಹೇಳಿದ್ರು ಇದೇ ರೀತಿ ತೆಳುನೇ ಇರುತ್ತೆ, ಹಿಂಗೆ ಗಟ್ಟಿ ಏನು ಆಗಲ್ಲ. ಇದು ನೋಡಿ ಕಾಳು ಒಂದೇ ವಿಜಿಲ್ ನಾನು ಹಾಕ್ಸಿದಷ್ಟೇ, ತರಕಾರಿನೂ ಜಾಸ್ತಿ ಬೆಂದೋಗಿಲ್ಲ, ಏನಿಲ್ಲ ಆಲೂಗೆಡ್ಡೆ ಎಲ್ಲ. ಫೈನಲಿ ಇನ್ನೊಂದು ಸ್ವಲ್ಪ ಕುದಿಸ್ತೆ, ಒಂದು 2 ನಿಮಿಷದಷ್ಟು ವಿಜಿಲ್ ತೆಗ್ದಾದ್ಮೇಲೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಈ ಕಡೆ ಬಿಸಿನೀರು ಇಟ್ಟಿದ್ದೀನಿ, ಇಲ್ಲಿ ಮುದ್ದೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಮುದ್ದೆಗೆ ರೈಸ್ ಹಾಕಿದ್ದೀನಿ, ಅದೇ ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಸ್ವಲ್ಪ, ಸೊ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ದೀನಿ. ಅದೇ ಯಾಕಂದ್ರೆ ಬಿಸಿ ಅನ್ನ ಮಾಡಿದ್ದೀನಿ ಅಲ್ವಾ, ಆದ್ರಿಂದ ಕೆಲವರು ಅನ್ನ ನುಚ್ಚಕ್ಕಿ ಹಾಕ್ತಾರೆ, ಕೆಲವರು ಇನ್ನು ಕೆಲವರು ಅನ್ನ ಹಾಕಿ ಮಾಡ್ತಾರೆ, ಕೆಲವರು ಅನ್ನ ಹಾಕೋದು ಇಷ್ಟನೇ ಆಗಲ್ಲ ಕೆಲವ್ರಿಗೆ. ಸೊ ಹೀಗೆ ನಮಗೆ ಹಾಗೆ ಇದ್ರೂ ತಿಂತೀವಿ, ಅನ್ನ ಹಾಕೋರು ತಿಂತೀವಿ, ಎಲ್ಲದೂ ರೂಢಿ ಇದೆ ನಮಗೆ. ಸೊ ನೈಟ್ ಊಟ ರೆಡಿ ನೋಡಿ, ತೊಗರಿಕಾಯಿ ಸಾಂಬಾರ್, ತೊಗರಿಕಾಳು ಸಾಂಬಾರ್. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ತೊಗರಿಕಾಳು ಸಾಂಬಾರ್ ರೆಡಿ ಆಗಿದೆ. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಇವತ್ತು ಈ ಸಾಂಬಾರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಊಟ ಕೊಟ್ಬಿಡ್ತೀನಿ, ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಓಕೆ ಬಾಯ್. ನಮ್ಮನೆ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಅದನ್ನು ಸ್ವಲ್ಪ ಫಿಕ್ಸ್ ಮಾಡಬೇಕೆಲ್ಲಾನು ನೀಟಾಗಿ ಮಾಡ್ತೀನಿ ಆಮೇಲೆ ನಿಧಾನಕ್ಕೆ ಹಬ್ಬದಷ್ಟೊತ್ತಿಗೆ. ಸೊ ಓಕೆ ಫ್ರೆಂಡ್ಸ್, ಬಾಯ್.